ನೋಡ್ರಿ ನೆಕ್ಸ್ಟ್ ಕ್ಲಿಪ್ ಏನಪ್ಪ ಅಂದ್ರೆ ಸಿಕ್ಸ್ಟೀನ್ತ್ ಏನಪ್ಪ ಅಂದ್ರೆ ಟೆಂಡರ್ ಮತಗಳ ಸಂಖ್ಯೆ ಮ್ಯಾಕ್ಸಿಮಮ್ ಟೆಂಡರ್ ಮತಗಳ ಸಂಖ್ಯೆ 0-0 ಇರ್ತದ. ತಮ್ಮ ವಯಸ್ಸಿಗೆ ಸಂಬಂಧಪಟ್ಟಂತೆ ಘೋಷಣೆಗಳನ್ನು ನೀಡುವಂತಹ ಮತದಾರರ ಸಂಖ್ಯೆ ಇದು ಪ್ರಮೇಯನೆ ಬರಲ್ಲ 0-0. ಆಮೇಲೆ ಏನಪ್ಪ ಅಂದ್ರೆ ಬಿ ಅಂತ ಘೋಷಣೆ ಮಾಡಿದಂತ ತಿರಸ್ಕರಿಸಿದಂತ ಮತದಾರರ ಸಂಖ್ಯೆ ಅದು ಕೂಡ 0-0 ಇರ್ತದ. ಇನ್ನು ಮತದಾನವನ್ನ ಮುಂದಕ್ಕೆ ಆಗುವ ಅಗತ್ಯ ಉಂಟಾಗಿತ್ತೆ, ಹಾಗೆ ಉಂಟಾಗಿದ್ರೆ ಇದು ಬಹಳ ರೇರ್ ಕೇಸ್, ಮುಂದೂಡಿದ ಕಾರಣಗಳು ಇದು ಇಲ್ಲ ಅಂತ ಬರ್ತದೆ ಎಲ್ಲಾ ಕಡೆ. ಪ್ರತಿ 2 ಗಂಟೆಗಳಿಗೊಮ್ಮೆ ಚಲಾಯಿಸಲಾದ ಮತಗಳ ಸಂಖ್ಯೆ ಏನಪ್ಪ ಅಂದ್ರೆ ಬೆಳಿಗ್ಗೆ 7 ರಿಂದ 9 ಗಂಟೆವರೆಗೆ ಎಷ್ಟು ಮತದಾನ ಆಯಿತು, ಬೆಳಿಗ್ಗೆ 9 ರಿಂದ. ಇದ ಟೈಮಿಂಗ್ ಮೋಸ್ಟ್ಲಿ ಈ ಫಾರ್ಮೆಟ್ ಅಲ್ಲಿ ಈ ರೀತಿಯಾಗಿದೆ, ನಿಮಗೆ ಕೊಡುವಂತ ಫಾರ್ಮೆಟ್ ಅಲ್ಲಿ ಟೈಮ್ ಚೇಂಜ್ ಇರೋದ್ರಿಂದ ಹೌದಾ ಏನು ಇದು ಏನಪ್ಪ ಅಂದ್ರೆ ಚೇಂಜ್ ಆಗ್ತದೆ. ಇದಕ್ಕೆ ತಕ್ಕಂತೆ ನೀವೇನ್ ಮಾಡ್ಬೇಕಂದ್ರೆ ಪ್ರತಿ 2 ಗಂಟೆಗಳಿಗೊಮ್ಮೆ ಎಷ್ಟೆಷ್ಟು ಮತದಾನ ಆಗಿದೆ ಅನ್ನೋದನ್ನ ಇಲ್ಲಿ ಬರಿಬೇಕಾಗ್ತದೆ. ಇನ್ನ 20 ಸರದಿಯಲ್ಲಿ ನಿಂತಿರುವ ಮತದಾರರಿಗೆ ಮತದಾನದ ಮುಕ್ತಾಯ ಸಮಯ ಮುಕ್ತಾಯದ ಸಮಯದಲ್ಲಿ ಚೀಟಿಗಳ ಸಂಖ್ಯೆ ಏನಾದ್ರೂ ಮುಕ್ತಾಯದ ಸಮಯದಲ್ಲಿ ನೀಡಲಾದಂತಹ ಚೀಟಿಗಳ ಸಂಖ್ಯೆ ಎಷ್ಟಿತ್ತು. ಕೊನೆಯ ಮತದಾರನು ಆತ ಅಥವಾ ಆಕೆ ಅಂತಹ ಮತವನ್ನು ಚಲಾಯಿಸುವ ನಂತರ ಅಂತಿಮವಾಗಿ ಯಾವ ಸಮಯಕ್ಕೆ ಮತದಾನ ಮುಕ್ತಾಯಗೊಳಿಸಲಾಯಿತು ಹೌದಾ ಇಲ್ಲಿ 6 ಗಂಟೆ ಅಂತ ಹಾಕಲಾಗಿದೆ. ಚುನಾವಣಾ ಅಪರಾಧಗಳ ವಿವರ ಇದೆಲ್ಲ ಇಲ್ಲ ಅಂತ ಬರ್ತದೆ. ಮತಗಟ್ಟೆ 100 ಮೀಟರ್ ಒಳಗೆ ಪ್ರಚಾರ ಮಾಡಿದಂತಹ ಪ್ರಕರಣಗಳು ಇಲ್ಲ, ಮತದಾರರಂತೆ ವರ್ತಿಸಿದ ಪ್ರಕರಣಗಳ ಸಂಖ್ಯೆ ಇಲ್ಲ, ಮತಗಟ್ಟೆ ನೋಟಿಸ್ ಪಟ್ಟಿಯನ್ನ ಅಥವಾ ಇತರೆ ದಸ್ತಾವೇಜನ್ನು ವಿರೂಪಗೊಳಿಸಿದ ಅಥವಾ ನಾಶ ಮಾಡಿದ ಅಥವಾ ತೆಗೆದುಹಾಕಿದ ಪ್ರಕರಣಗಳು ಇಲ್ಲ, ಮತದಾರರಿಗೆ ಲಂಚ ಕೊಟ್ಟ ಪ್ರಕರಣಗಳ ಸಂಖ್ಯೆ ಇಲ್ಲ, ಮತದಾರರಿಗೆ ಮತ್ತು ಇತರ ವ್ಯಕ್ತಿಗಳಿಗೆ ಬೆದರಿಕೆ ಹಾಕಿದ ಪ್ರಕರಣಗಳು ಸಂಖ್ಯೆ ಇಲ್ಲ, ಮತಗಟ್ಟೆ ವಶಪಡಿಸಿಕೊಂಡ ಪ್ರಕರಣಗಳ ಸಂಖ್ಯೆ ಇಲ್ಲ. ಇಲ್ಲಿ ಎಲ್ಲ ಇಲ್ಲ ಅಂತ ಬರ್ದಿದೆ ಅಂತ ಹೇಳಿ ನಿಮ್ಮ ಮತಗಟ್ಟೆಯಲ್ಲಿ ಏನು ನಡೆದಿರಬಾರ್ದು ಅಂತ ಏನಿಲ್ಲ, ನಡೆದಿರಬಹುದು, ಅದು ನಿಮ್ಗೆ ಅನಿಸಿದ್ರೆ ಅಲ್ಲಿ ನೀವೇನ್ ಮಾಡಬಹುದು ಅಂದ್ರೆ ಅದಕ್ಕೆ ತಕ್ಕಂತೆ ವಿವರಿಸಬಹುದು. ಇನ್ನ ನೆಕ್ಸ್ಟ್ ನೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ಏನಿದೆ, ನೈಸರ್ಗಿಕ ವಿಪತ್ತಿನಿಂದ ಆದ್ರೂ ಈ ನಡೀಬಹುದು ಇದು ಹೌದಾ. ಮತಗಟ್ಟೆ ವಶಪಡಿಸಿಕೊಂಡಿದ್ದರಿಂದಾಗಿ, ಮತಗಟ್ಟೆ ವಿಫಲಗೊಂಡಿದ್ದರಿಂದಾಗಿ, ಯಾವುದೇ ಇತರ ಕಾರಣಗಳಿಂದಾಗಿ ಅಥವಾ ಅಡಚಣೆ ಅಥವಾ ಅಡ್ಡಿ ಉಂಟಾಗಿದ್ದರಿಂದ ಇವೆಲ್ಲ ಯಾವುದು ಇಲ್ಲ ಅಂತ ಬರ್ತದೆ. ಇನ್ನ ನೆಕ್ಸ್ಟ್ ಮತಗಟ್ಟೆಯಲ್ಲಿ ಉಪಯೋಗಿಸಿದ ಮತಯಂತ್ರವನ್ನು ಪ್ರಿಸೈಡಿಂಗ್ ಅಧಿಕಾರಿಯ ಅಭಿರಕ್ಷೆಯಿಂದ ಕಾನೂನುಬಾಹಿರವಾಗಿ ಹೊರಗೆ ತೆಗೆದುಕೊಂಡು ಹೋಗಿದ್ದರಿಂದ ಅದು ಸಾಧ್ಯನೇ ಇಲ್ಲ, ಯಾಕಂದ್ರೆ ಆರ್ಮಿಯವರು ಮತ್ತು ಪೊಲೀಸ್ ಅವರು ನಿಮ್ ರಕ್ಷಣೆಗೆ ಇರ್ತಾರ, ಅದಕ್ಕೆ ಇದು ಇಲ್ಲ. ಅದು ಆಕಸ್ಮಿಕವಾಗಿ ಕಳೆದು ಹೋಗಿದ್ದರಿಂದ ಅಥವಾ ಅದನ್ನು ಉದ್ದೇಶಪೂರ್ವಕವಾಗಿ ಕಳೆದು ಹಾಕಿದ್ದರಿಂದ ಅಥವಾ ನಾಶಪಡಿಸಿದ್ದರಿಂದ ಇದು ಇಲ್ಲ ಅಂತ ಬರ್ತದ. ಅದು ಜಖಂ ಆದ್ದರಿಂದ ಇದು ಇಲ್ಲ ಅಂತ ಬರ್ತದ. ಅಭ್ಯರ್ಥಿಗಳು ಅಥವಾ ಏಜೆಂಟರು ಗುರುತರವಾದ ದೂರುಗಳನ್ನೇನಾದರೂ ಸಲ್ಲಿಸಿದ್ರೆ ಆ ದೂರುಗಳು ಯಾವುದಾದ್ರೂ ಇದ್ದಲ್ಲಿ ಇಲ್ಲ. ಕಾನೂನು ಮತ್ತು ಸುವ್ಯವಸ್ಥೆ ಉಲ್ಲಂಘನೆಯ ಪ್ರಕರಣಗಳ ಸಂಖ್ಯೆ ಇಲ್ಲ. ಮತಗಟ್ಟೆಯಲ್ಲಿ ತಪ್ಪುಗಳೇನಾದ್ರೂ ಮತ್ತು ಅಕ್ರಮಗಳೇನಾದ್ರೂ ನಡೆದಿದ್ರೆ ಇಲ್ಲ ಹೌದಾ, ಯಾಕಂದ್ರೆ ಮ್ಯಾಕ್ಸಿಮಮ್ ನಡೆದಿರೋದಿಲ್ಲ, ನಡೆದಿರಬಹುದು ಕೂಡ, ಅದಕ್ಕೆ ತಕ್ಕಂತೆ ನೀವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಇಲ್ಲ ಹೌದು ನೀವು ವಿವರಿಸ್ಬೇಕು ಅದನ್ನ. ಇನ್ನ ಮತದಾನ ಪ್ರಾರಂಭವಾಗುವುದಕ್ಕೆ ಮೊದಲು ಮತ್ತು ಅವಶ್ಯವಾದ್ರೆ ಮತದಾನ ನಡೆಯುತ್ತಿರುವಾಗ ಅಂದರೆ ಹೊಸ ಮತಯಂತ್ರವನ್ನು ಉಪಯೋಗಿಸಿದಾಗ ಮತ್ತು ಅವಶ್ಯವಿರುವಂತೆ ಮತದಾನದ ಏನಪ್ಪ ಅಂದ್ರೆ ಕೊನೆಯಲ್ಲಿ ಘೋಷಣೆ ಮಾಡಲಾಗಿದೆ ಅಂತದ್ದು ಯಾವುದು ಇಲ್ಲ. ಹಂಗಾದ್ರೆ ಮತ್ತೆ ಸ್ಥಳ ಕಂಚಿಕೇರಿ, ಡೇಟ್ ಪ್ರಿಸೈಡಿಂಗ್ ಆಫೀಸರ್ ಸೈನ್ ಹೌದಾ. ಈ ಬಾರಿ ಪಿಆರ್ಒ ಡೈರಿಯಲ್ಲಿ 19B ಯಲ್ಲಿ ಸಂದರ್ಶಕರ ಹಾಳೆಯನ್ನ ಏನ್ ಮಾಡಲಾಗಿದೆ ನೀಡಿದ್ದು ಅದನ್ನ ಮುಂದಿನ ಪುಟದಲ್ಲಿ ನೀಡಲಾಗಿದೆ. ಆ ಸಂದರ್ಶಕರ ಹಾಳೆಯನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಯಾವ ರೀತಿಯಾಗಿ ಭರ್ತಿ ಮಾಡಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಹಂಗಾದ್ರೆ ನೋಡ್ತಾ ಹೋಗೋಣ. ಸಂದರ್ಶಕರ ಹಾಳೆ, ಮತದಾನದ ದಿನ, ಡೇಟ್ ಹಾಕ್ಬೇಕು, ವಿಧಾನಸಭೆ ಹೆಸರು ಮತ್ತು ಸಂಖ್ಯೆ ಯಥಾವತ್ತಾಗಿ ನಿಮ್ಗೆ ಅದು ಬಯಾಟ್ ಆಗಿರ್ತದೆ, ಮತಗಟ್ಟೆ ಹೆಸರು ಮತ್ತು ಸಂಖ್ಯೆ, ನಿಮ್ಮ ಮತಗಟ್ಟೆ ಸಂಖ್ಯೆ ಮತ್ತು ಶಾಲೆ ಹೆಸರು ಹಾಕಬೇಕು, ಮತದಾರರ ಸಂಖ್ಯೆ ಹೌದಾ 1100 ಅಂತಿತ್ತು, ಅದನ್ನ ಆಸ್ ಇಟ್ ಇಸ್ ಆಗಿ ಬರಿಬೇಕು. ಇಲ್ಲಿ 1045 ಅಂತ ನಂಬರ್ಸ್, ಯಾಕಂದ್ರೆ ರ್ಯಾಂಡಮ್ ಆಗಿ ತೆಗೆದುಕೊಂಡಿದ್ದಾರೆ ಅವರು. ನಿಮ್ಗೆ ಒಂದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಏನ್ ತುಂಬಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಅವ್ರು ರ್ಯಾಂಡಮ್ ಆಗಿ ತೆಗೆದುಕೊಂಡಿದ್ದಾರೆ, ಅದನ್ನ ನೀವು ರ್ಯಾಂಡಮ್ ಆಗಿ ತೆಗೆದುಕೊಳ್ಳಂಗಿಲ್ಲ, ಏನಿರ್ತದೆ ಅದನ್ನ ಬರಿಬೇಕು. ಇನ್ನ ಸೆಕ್ಟರ್ ಆಫೀಸರ್ ಎಷ್ಟು ಗಂಟೆಗೆ ಭೇಟಿ ನೀಡಿದ್ರು, ಅವಾಗ ಮ್ಯಾಮ್ ಮತದಾನ ಶಾಂತಿಯುತವಾಗಿ ನಡೀತಾ ಇತ್ತ, ಎಷ್ಟು ಜನರ ಮತದಾನ ಮಾಡಿದ್ರು. ಹಂಗಾದ್ರೆ ನಿಮ್ಗೆ ಇರುವಂತ ಒಟ್ಟು ಮತದಾನರ ಸಂಖ್ಯೆ ಮಾಡಿದಂತಹ ಏನು 100 ಜನ ಮತದಾನ ಮಾಡ್ಬೇಕಾದಲ್ಲಿ 45 ಜನ ಅಂದ್ರೆ 4.5 ಭಕ್ತ ಇದು ಇಷ್ಟೇ ಇರ್ಬೇಕಂತ ಏನಿಲ್ಲ. 1100ಕ್ಕೆ ನಿಯರ್ಲಿ 1100ಕ್ಕೆ ನಿಯರ್ಲಿ 1000 ಅಷ್ಟು ತಾಳೆ ಆಗೋದಿಲ್ಲ. ಇದನ್ನ ನೀವು ಪರ್ಸೆಂಟೇಜ್ ನೀವೇ ತೆಗಿಬೇಕು. ಮುಖ್ಯ ವೀಕ್ಷಕರು ಎಷ್ಟು ಗಂಟೆಗೆ ಭೇಟಿ ಕೊಟ್ಟಿದ್ರು, ಮತದಾನ ಶಾಂತಿಯುತವಾಗಿ ನಡೀತಾ ಇತ್ತ, ಎಷ್ಟು ಏನು ಮತದಾನ ಮಾಡಿದ್ರು, ಪರ್ಸೆಂಟೇಜ್ ಎಷ್ಟಿತ್ತು, ಆಮೇಲೆ ಶರ ಏನು ಯಾವ್ದಾದ್ರು ಇದ್ರೆ ಬರೀಬೇಕು, ಆಮೇಲೆ ಸಹಿ ಅಧಿಕಾರಿಯ ಸಹಿಯನ್ನು ತೆಗೆದುಕೊಳ್ಬೇಕು. ಚುನಾವಣಾ ಅಧಿಕಾರಿ ಎಷ್ಟು ಗಂಟೆಗೆ ಭೇಟಿ ಕೊಟ್ಟಿದ್ರು, ಶಾಂತಿಯುತವಾಗಿ ಮತದಾನ ನಡೀತಾ ಇತ್ತ, ಆವಾಗ ಅವ್ರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಎಷ್ಟು ಮತಗಳನ್ನು ಹಾಕಲಾಗಿತ್ತು, ಅದರ ಪರ್ಸೆಂಟೇಜ್ ಎಷ್ಟಿತ್ತು,
ಆಮೇಲೆ ಶರಾದಲ್ಲಿ ನಿಮ್ಗೆ ಏನಾದ್ರು ಬರಿಬೇಕು ಅನ್ಸಿದ್ರೆ ಆಮೇಲೆ ಅವ್ರ ಸಹಿ. ಗೊತ್ತಾ, ಇಷ್ಟು ಏನಪ್ಪ ಅಂದ್ರೆ ಏನು ಪಿ ಆರ್ ಓ ಡೈರಿಯಲ್ಲಿ ಸಂದರ್ಶಕರ ಹಾಳೆ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಹೌದಾ, ಅದನ್ನ ತುಂಬಿಟ್ಕೊಳ್ಬೇಕು. ನೆಕ್ಸ್ಟ್ ಅನುಬಂಧ 13, ಚುನಾವಣಾ ಕ್ಷೇತ್ರದ ವೀಕ್ಷಕರು ರಿಟರ್ನಿಂಗ್ ಆಫೀಸರ್ ಅವರಿಗೆ ಸಲ್ಲಿಸಬೇಕಾದಂತ ರಿಟರ್ನಿಂಗ್ ಆಫೀಸರ್ ಅವರಿಗೆ ಸಲ್ಲಿಸಬೇಕಾದಂತ ಪ್ರಿಸೈಡಿಂಗ್ ಆಫೀಸರ್ ಅವರ ಹೆಚ್ಚುವರಿ ವರದಿಯ ನಮೂಡಿ. ಏನೇನು? ಮತಗಟ್ಟೆ ಸಂಖ್ಯೆ ನಮೂದಿಸಬೇಕು, ನಿಮ್ಗೊಂದು ಮತಗಟ್ಟೆ ಸಂಖ್ಯೆ ಕೊಟ್ಟಿರ್ತಾರೆ ಅದನ್ನ ನಮೂದಿಸಬೇಕು. ಸಿವಿಲ್ ಪೊಲೀಸ್ ಫೋರ್ಸ್ ಅನ್ನು ನಿಯೋಜಿಸಲಾಗಿದೆಯಾ? ಹೌದು ಅಥವಾ ಇಲ್ಲ? ಹೌದು, ನಿಯೋಜಿಸಲಾಗಿರ್ತದೆ, ಕಂಪಲ್ಸರಿ. ಮ್ಯಾಕ್ರೋ ವೀಕ್ಷಕರನ್ನು ನಿಯೋಜಿಸಲಾಗಿದೆಯಾ? ಹೌದು ಅಲ್ವಾ ಅಥವಾ ಇಲ್ಲ? ನಿಯೋಜಿಸಲಾಗಿರ್ತದೆ. ವಿಡಿಯೋ ಕ್ಯಾಮರಾವನ್ನು ಅಳವಡಿಸಲಾಗಿದೆಯಾ? ಮ್ಯಾಕ್ಸಿಮಮ್ ಇಲ್ಲ. ಒಟ್ಟು ಮತದಾರರು ಎಷ್ಟಪ್ಪ ಅಂದ್ರೆ ನಿಮಗೆ ನೀಡಿದಂಥದ್ದು ನಿಮ್ಮ ಪಟ್ಟಿ ಏನು ಕೊಟ್ಟಿರ್ತಾರೆ ಅಲ್ಲಿ 1100 ಮತದಾರರು ಇರ್ತಾರೆ. ಆಮೇಲೆ ಚಲಾವಣೆಯಾದ ಮತಗಳ ಸಂಖ್ಯೆ 810, ಹಂಗಾರೆ 1100 810 ಮತಗಳ ಚಲಾವಣೆ ಆಗಿದೆ ಅಂದ್ರೆ ಪರ್ಸೆಂಟೇಜ್ 70.73.63 ಬರ್ತದೆ, ಅದನ್ನ ಆಸ್ ಇಟ್ ಇಸ್ ಎಂಟರ್ ಮಾಡಬೇಕು. ಉಮೇದುವಾರರ ಒಟ್ಟು ಸಂಖ್ಯೆ, ಹೌದಾ, ಒಟ್ಟು ಅಲ್ಲಿ ಎಷ್ಟು ಇರ್ತಾರ? ಪ್ರತಿಯೊಂದು ಕ್ಷೇತ್ರದಲ್ಲೂ ಬೇರೆ ಇರ್ತಾರೆ, 15 ಜನ ಉಮೇದುವಾರರು ಅಂತ ಇಟ್ಕೊಳ್ಳೋಣ. ಪೋಲಿಂಗ್ ಏಜೆಂಟ್ ಪ್ರತಿನಿಧಿ ಉಮೇದುವಾರರು ಎಷ್ಟು ಜನ ಇದ್ರು? 8 ಜನ ಇದ್ರು. ಮತದಾರರ ಭಾವಚಿತ್ರವಿರುವ ಗುರುತಿನ ಚೀಟಿಯನ್ನು ಎಷ್ಟು ಜನ ತೋರಿಸಿದ್ರು? 230 ಜನ ತೋರಿಸಿದ್ರು. ಏಜೆಂಟನ ಸಮ್ಮುಖದಲ್ಲಿ ಅಣುಕು ಮತದಾನ ನಡೆಸಲಾಯಿತು? ಹೌದು, ಏಜೆಂಟರ ಸಮ್ಮುಖದಲ್ಲಿ ಅಣುಕು ಮತದಾನವನ್ನು ನಡೆಸಲಾಗ್ತದೆ. ಅಣುಕು ಮತದಾನದ ಮಾಹಿತಿಯನ್ನು ಅಳಿಸಿ ಹಾಕಲಾಗಿದೆಯೇ? ಹೌದು, ಅಳಿಸಲಾಗಿರ್ತದ. ಹೌದಾ, ಮಾಕ್ ಪೋಲ್ ಅನ್ನು ಮುಗಿಸಿದ ನಂತರನೇ ಮುಂದಿದ್ದು. ಏಜೆಂಟರ ಸಮ್ಮುಖದಲ್ಲಿ ಮತಯಂತ್ರಗಳನ್ನು ಸರಿಯಾಗಿ ಮುಚ್ಚಿ ನಂತರ ಮೊಹರು ಮಾಡಲಾಗಿದೆ? ಹೌದು, ಮಾಡಲಾಗಿರ್ತದ. ಪೋಲಿಂಗ್ ಏಜೆಂಟರ ಸಹಿಯನ್ನ ಪಡೆದುಕೊಂಡ ನಂತರ ಅವರಿಗೆ 17 ಸಹಿಯನ್ನ ನೀಡಲಾಗಿದೆ? ಹೌದು, ನೀಡಲಾಗಿದೆ. ಆಮೇಲೆ ಮತದಾನದ ಅವಧಿ ಮುಕ್ತಾಯದಲ್ಲಿ ಟೋಕನ್ ಸ್ವೀಕರಿಸಿ 5 ಗಂಟೆಯ ನಂತರ ಮತ ಚಲಾಯಿಸಿದ ಮತದಾರರ ಸಂಖ್ಯೆ ಏನಪ್ಪಾ ಅಂದ್ರೆ 5 ಗಂಟೆ, ಇದು ಒಂದ್ ಸ್ವಲ್ಪ ಇಲ್ಲಿ ಚೇಂಜ್ ಆಗ್ಬಹುದು, 6 ಗಂಟೆ. ಹೌದಾ, ಯಾರಾದ್ರೂ ಇದ್ರೆ ಹೌದು, ಇಲ್ರಿ ಇಲ್ಲ. ಮತದಾನದ ಅವಧಿಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿದೆಯೇ? ಹೌದು ಅಥವಾ ಇಲ್ಲ ಅನ್ನೋದ್ರ ರೂಪದಲ್ಲಿ ಬರಿಬೇಕು. ಇನ್ನ ಏನ್ ಪೋಲಿಂಗ್ ಏಜೆಂಟ್ ಇರ್ತಾರಲ್ಲ, ಅವರು ಹೋಗೋದ್ ಬರೋದ್ ಹೆಚ್ಚು ಮಾಡ್ತಿರ್ತಾರ, ಅಂತವ್ರಿಗೆ ಅನುಬಂಧ 7 ಏನ್ಪಾ ಅಂದ್ರೆ ಇರ್ತದ. ಹಂಗಾರೆ ಇದನ್ನ ನಾವೇನ್ ಮಾಡ್ಬೇಕಾಗ್ತದ ಅಂದ್ರೆ ಭರ್ತಿ ಮಾಡ್ಬೇಕಾಗ್ತದ. ಅನುಬಂಧ 17 ಏನ್ ಹೇಳ್ತದಪ್ಪ ಅಂದ್ರೆ, ಏನು, ಲೋಕಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು, ಉಮೇದುವಾರರ ಹೆಸರು, ಆಮೇಲೆ ರಾಜಕೀಯ ಪಕ್ಷದ ಹೆಸರು. ಹೌದಾ, ಸಿವಿಲ್ ವೈಸ್ ಬರಿಬೇಕು. ಪೋಲಿಂಗ್ ಏಜೆಂಟ್ಗಳು, ಹೌದಾ, ಏನಪ್ಪ ಅಂದ್ರೆ ರಿಲೀವಿಂಗ್ ಏಜೆಂಟ್ಗಳು. ಪೋಲಿಂಗ್ ಏಜೆಂಟ್ ಏನಿರ್ತಾರ, ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿಕ್ಕೆ ರಿಲೀವಿಂಗ್ ಏಜೆಂಟ್ಗಳಂತ ಬರ್ತಾರ. ಹಂಗಾದ್ರೆ ಅವರ ಹೆಸರಿಲ್ಲಿ. ಪ್ರವೇಶದ ಸಮಯ ಸಹಿ, ನಿರ್ಗಮನದ ಸಮಯ ಸಹಿ. ಹೌದಾ, ಇದನ್ನ ಇದರಲ್ಲಿ ಏನ್ ಮಾಡ್ಬೇಕಂದ್ರೆ ಅನುಬಂಧ 17 ಅಲ್ಲಿ ಮೇಂಟೈನ್ ಮಾಡ್ಬೇಕು. ಇನ್ನ ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪ ಅಂದ್ರೆ, ನಲವತ್ತೊಂಬತ್ತು ಎಂಇ ನಿಯಮದ ಅಡಿಯಲ್ಲಿನ ಘೋಷಣೆ. ಹೌದಾ, ಕರ್ನಾಟಕ ಲೋಕಸಭೆಗೆ ಸಾರ್ವತ್ರಿಕ ಚುನಾವಣೆ, ಉಪಚುನಾವಣೆ ಬರೋದಿಲ್ಲ. ವಿಧಾನಸಭಾ ಕ್ಷೇತ್ರ ಕ್ರಮ ಸಂಖ್ಯೆ ಮತ್ತು ಹೆಸರು ಬರೀಬೇಕು. ಹೌದಾ, ನಾನು ಇದ್ರ ಮೊದಲೇ ಬ್ಯಾಟ್ ಹಾಕ್ಬೇಕಂತ ಹೇಳಿದ್ದೀನಿ. ನಿಮ್ಗೇನು ಕೊಟ್ಟಿರ್ತಾರಲ್ಲ ಚುನಾವಣೆ ಹಿಂದಿನ ದಿನ. ಆಮೇಲೆ ಮತಗಟ್ಟೆ ಸಂಖ್ಯೆ ಎಷ್ಟಿರ್ತದೆ ಅದನ್ನು ನಮೂದು ಮಾಡಬೇಕು. ನಿಮ್ಮ ಶಾಲೆ ಹೆಸರು, ಎಲ್ಲಿ ಮತಗಟ್ಟೆ ಇದೆ ಅದು. ಚುನಾವಣೆ ನಡೆದ ನಿಯಮಗಳು 1969, 1949 ಎಂಎ ನಿಯಮದ ಅಡಿಯಲ್ಲಿ ಮತದಾರನು ಮಾಡಿದ ಘೋಷಣೆಯ ನಮೂನೆ. ಹೌದಾ, ಇದನ್ನ ಏನಪ್ಪ ಅಂದ್ರೆ ಎಕ್ಸೆಪ್ಷನಲ್ ಕೇಸ್ ಇದು. ಮ್ಯಾಕ್ಸಿಮಮ್ ಆಗಿ ಇದನ್ನ ನಾವು ಭರ್ತಿ ಮಾಡುವ ಅವಶ್ಯಕತೆ ಬೀಳೋದಿಲ್ಲ. ಯಾಕಂದ್ರೆ ಏನಪ್ಪ ಅಂದ್ರೆ ಇದು ಕೇಸ್ ಆಗು ಮತದಾರರ ಯಾರಾದ್ರೂ ಏನಾದ್ರೂ ಅಂತದ್ದು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿದ್ರೆ ಆ ಮತದಾರನ ಸಹಿ, ಹೆಬ್ಬೆಟ್ಟಿನ ಗುರುತು, ಮತದಾರರ ಹೆಸರು, ತಂದೆ ತಾಯಿ ಹೆಸರು, ಮತದಾರರ ಪಟ್ಟಿ ಭಾಗದ ಸಂಖ್ಯೆ, ಆ ಭಾಗದಲ್ಲಿ ಮತದಾರನ ಕ್ರಮ ಸಂಖ್ಯೆ. ಹೌದಾ, ಇದು 17A ಅಲ್ಲಿ ಬರ್ತದೆ. ಡೇಟು ಮತ್ತೆ ಏನಪ್ಪ ಅಂದ್ರೆ ಇದು ಯಾವುದು ಇಲ್ಲ ಅಂತ ಬರೆದ್ರೆ ನಡೀತದೆ. ಪ್ರಿಸೈಡಿಂಗ್ ಡೇಟು ಮತ್ತೆ ಪ್ರಿಸೈಡಿಂಗ್ ಆಫೀಸರ್ ಸೈನ್. ನೆಕ್ಸ್ಟ್ ಇನ್ನು ಮತದಾರರ ಕ್ಷೇತ್ರದಲ್ಲಿ ವಾಸವಿಲ್ಲದ ಮತದಾರರ ಸ್ಥಳ ಬದಲಾವಣೆ ಅಥವಾ ಮೃತರ ಪಟ್ಟಿಯಲ್ಲಿರುವ, ಹೌದಾ, ಇಂಥವ್ರು ಯಾರಾದ್ರು ಬಂದ್ರೆ, ಹೌದಾ, ಅಂಥವ್ರ ಕಡೆಯಿಂದ ನಾವೇನ್ ಮಾಡ್ಬೇಕಂದ್ರೆ ಈ ಫಾರ್ಮ್ ಅನ್ನು ಫಿಲ್ ಮಾಡಿಸ್ಬೇಕಾಗ್ತದೆ. ಹೆಸರು ಯಾರು ಬಂದಿದ್ರು ಅವ್ರ ಹೆಸರು, ಆಮೇಲೆ ಪ್ರಿಸೈಡಿಂಗ್ ಆಫೀಸರ್ ಸೈನ್. ಇದು ಮ್ಯಾಕ್ಸಿಮಮ್ ಏನಪ್ಪ ಅಂದ್ರೆ ಬರೋದಿಲ್ಲ ಇದು. ನೆಕ್ಸ್ಟ್ ಅಂಧ ಅಥವಾ ದುರ್ಬಲ, ಇದು ಮ್ಯಾಕ್ಸಿಮಮ್ ನಿಮ್ಗೆ ಬಳಕೆ ಆಗ್ತದೆ. ಅಂಧ ಮತ್ತು ದುರ್ಬಲ ಮತದಾರರ ಸಂಗಡಿಗನ ಘೋಷಣೆ. ಹೌದು, ಒಂದೆರಡು ಜನ ಆದ್ರೂ ಪ್ರತಿ ಕ್ಷೇತ್ರದಲ್ಲಿ ಪ್ರತಿ ಪುಲಿಂಗ್ ಬೂತ್ ಅಲ್ಲಿ ಇರ್ತಾರ. ಹಂಗಾದ್ರೆ ಏನಪ್ಪ ಅಂದ್ರೆ ನೀವೇನ್ ಮಾಡ್ಬೇಕು, ಲೋಕಸಭಾ ಕ್ಷೇತ್ರ ಯಾವುದು, ಆಮೇಲೆ ನಿಮ್ಮ ವಿಧಾನಸಭಾ ಕ್ಷೇತ್ರ ಅದರಲ್ಲಿ ನಂಬರ್ ಎಷ್ಟು ಕೊಟ್ಟಿದ್ದಾರೆ, ಆಮೇಲೆ ಊರು ಯಾವುದು, ಆಮೇಲೆ ನಿಮ್ಮ ಮತಗಟ್ಟೆ ಸಂಖ್ಯೆ, ಆಮೇಲೆ
ಮತಗಟ್ಟೆಗೆ ಇರುವಂತಹ ಹೆಸರು ಇದನ್ನ ಮೂಲಿಸಿ ಗ್ರಾಮ ಆಮೇಲೆ ಆ ವ್ಯಕ್ತಿ ಹೆಸರು ಯಾರು ಅಂಧ ಅಥವಾ ಅಂಗವಿಕಲನ ಹೆಸರು ಅವರ ವಯಸ್ಸು ಹೌದಾ ಆಮೇಲೆ ರಮೇಶ್ ಅನ್ನೋ ಏನ್ ಮಾಡಿರ್ತಾನ ಅಂದ್ರೆ ಸಹಾಯಕನಾಗಿ ಬಂದಿರ್ತಾನ ಹಂಗಾರೆ ಯಾವ ದಿನಾಂಕ ಆಮೇಲೆ ಓಕೆ ಸಾರಿ 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 ಏನಪ್ಪ ಅಂದ್ರೆ ಕಂಚಗಿರಿ ಗ್ರಾಮದಲ್ಲಿ ಸುರೇಶ್ ಎಂಬುವರ ಮಗನಾದ ಸುರೇಶ್ ಅವರ ಮಗ ರಮೇಶ್ ಈ ರಮೇಶ್ ಗೆ ಹೆಲ್ಪ್ಫುಲ್ ಆಗಿ ಯಾರು ಬಂದಿದ್ದಾರಪ್ಪ ಅಂದ್ರೆ ಕರಿಯಪ್ಪ ಅನ್ನೋರು ಬಂದಿದ್ದಾರೆ ಹಂಗ ಕರಿಯಪ್ಪ ಅವ್ರ ಸೈನ್ ತಗೋಬೇಕು ಇಲ್ಲಿ ಏನ ಪೂರ್ಣ ವಿಳಾಸ ಯಾರ್ದು ರಮೇಶ್ ಅವ್ರದ್ದು ಯಾಕ ಅವರೇ ಅಂಗವಿಕಲರು ಅವ್ರದ್ದು ಅಡ್ರೆಸ್ ಹಾಕೊಂಡು ಮತದಾನ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ಇದನ್ನ ಫಿಲ್ಅಪ್ ಮಾಡ್ಬೇಕು ಫಾರ್ಮ್ ಅನ್ನ ನೆಕ್ಸ್ಟ್ ಪ್ರಿಸೈಡಿಂಗ್ ಆಫೀಸರ್ ರಿಪೋರ್ಟ್ ಏನಪ್ಪ ಅಂದ್ರೆ ಫೈವ್ ಪಾರ್ಟ್ಸ್ ಅಲ್ಲಿ ಇದೆ ಏನಪ್ಪಾ ಅಂದ್ರೆ ಪ್ರಿಸೈಡಿಂಗ್ ಅಧಿಕಾರಿಯ ವರದಿ ಅಣುಕು ಮತದಾನದ ಪ್ರಮಾಣ ಪತ್ರ ಹೌದಾ ಇದನ್ನೇನಪ್ಪ ಅಂದ್ರೆ ಕರ್ನಾಟಕ ವಿಧಾನಸಭೆ ಹರಪನಹಳ್ಳಿ ಲೋಕಸಭಾ ಕ್ಷೇತ್ರ ದಾವಣಗೆರೆ ಆಮೇಲೆ ಮತಗಟ್ಟೆ ಸಂಖ್ಯೆ ಮತ್ತು ಶಾಲೆ ಹೆಸರು ನಮೂದು ಮಾಡೋದು ಇದನ್ನೇನು ಅಂದ್ರೆ ಬ್ಯಾಟ್ ಆಗಿರ್ತದ ನಾನು ಪ್ರತಿ ಸಲ ಹೇಳೋ ಅವಶ್ಯಕತೆ ಇಲ್ಲ ಇನ್ನು ಅಣುಕು ಮತದಾನ ಒಟ್ಟು 50 ಅಣುಕು ಮತದಾನಗಳನ್ನು ಮಾಡಬೇಕಾಗಿದೆ ಒಟ್ಟು ಎಷ್ಟು ಅಭ್ಯರ್ಥಿಗಳಿದ್ದಾರೆ ನೋಡ್ಬೇಕು ಅಷ್ಟು ಎಷ್ಟು 50 ಅಭ್ಯರ್ಥಿಗಳಿದ್ದಾರೆ ಫಾರ್ ಎಕ್ಸಾಂಪಲ್ 9 ಜನ ಇದ್ದಾರೆ ಅಂದ್ರೆ 9 ಇಲ್ಲಿ 45 5 ನೋಟ ಅವರ ಸಮನಾಗಿ ಹಂಚಿ ಟೋಟಲ್ 50 ಹಂಗಾದ್ರೆ ಏನಪ್ಪಾ ಅಂದ್ರೆ ವಿವಿ ಪ್ಯಾಟ್ ಅಲ್ಲಿ ಸಿಪಿಯು ಅಲ್ಲಿ ನಾವು ಹಾಕಿದಂತ ಮತಗಳು ವಿವಿ ಪ್ಯಾಟ್ ಅಲ್ಲಿ ಬಂದಂತ ಮತಗಳು ಎಲ್ಲಾನು ಸರಿಯಾಗಿದ್ರೆ ಎಲ್ಲಾನು ಹೌದು ಹೌದು ಅಂತ ಬರ್ತದೆ ಅವರೆಲ್ಲರ ಸೈನ್ ಏನು ಈ ಪ್ರತಿಯೊಬ್ಬ ಅಭ್ಯರ್ಥಿಗೆ ಏನಪ್ಪಾ ಅಂದ್ರೆ ಪಕ್ಷದ ಸಂಕ್ಷೇಪಣ ಸ್ವತಂತ್ರ ಪಕ್ಷದ ಹೆಸರಿನೊಂದಿಗೆ ಮತಗಟ್ಟೆ ಏಜೆಂಟ್ಗಳದ್ದು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಸಹಿಯನ್ನು ತೆಗೆದುಕೊಳ್ಬೇಕು ಒಬ್ರು ಇಬ್ರು ಇರ್ತಾರೆ ನೆಕ್ಸ್ಟ್ ಅಣುಕು ಮತದಾನದ ದತ್ತಾಂಶಗಳನ್ನು ಅಳಿಸಿ ಹಾಕಲು ಕಂಟ್ರೋಲ್ ಯೂನಿಟ್ ಮೇಲಿರುವ ಕ್ಲಿಯರ್ ಬಟನ್ ಅನ್ನು ಒತ್ತುವುದು ಹೌದು ಒತ್ತಿರ್ತೀರ ಒತ್ತಿದ ನಂತರನೇ ಮತದಾನ ಸ್ಟಾರ್ಟ್ ಆಗ್ತದೆ ಅಣುಕು ಮತದಾನದ ತರುವಾಯ ವಿವಿ ಪ್ಯಾಟ್ ನಿಂದ ಎಲ್ಲಾ ಪೇಪರ್ ಸ್ಲಿಪ್ ಗಳನ್ನು ತೆಗೆಯುವುದು ಹೌದು ತೆಗೆದಿರ್ತೀರ ಇದು ವೆರಿ ಇಂಪಾರ್ಟೆಂಟ್ ಹೌದಾ ಮಾಕ್ ಪೋಲ್ ಮಾಡೋದು ನೆಕ್ಸ್ಟ್ ಖಾಲಿ ವಿವಿ ಪ್ಯಾಟ್ ಅನ್ನು ಮತಗಟ್ಟೆ ಏಜೆಂಟ್ಗಳಿಗೆ ತೋರಿಸುವುದು ಹೌದು ತೋರಿಸಿದ್ದೀರಾ ನೈಜ ಮತದಾನಕ್ಕೂ ಮುಂಚೆ ವಿವಿ ಪ್ಯಾಟ್ ಡ್ರಾಪ್ ಬಾಕ್ಸ್ ನಲ್ಲಿ ಯಾವುದೇ ಮುದ್ರಿತ ಪೇಪರ್ ಸ್ಲಿಪ್ ಇರುವುದಿಲ್ಲ ಎಂಬುದನ್ನು ಖಾತರಿಪಡಿಸಿಕೊಳ್ಳುವುದು ಮತ್ತು ಅದನ್ನು ಮತಗಟ್ಟೆ ಏಜೆಂಟ್ಗಳಿಗೆ ತೋರಿಸುವುದು ಹೌದು ಮತಗಟ್ಟೆ ಏಜೆಂಟ್ಗಳಿಗೆ ಒಟ್ಟು ಮೊತ್ತ 0 ಎಂಬುದನ್ನು ತೋರಿಸಲು ಕಂಟ್ರೋಲ್ ಯೂನಿಟ್ ಮೇಲೆ ಟೋಟಲ್ ಬಟನ್ ಒತ್ತುವುದು ಅದು 0 ಅಂತ ತೋರಿಸ್ತದೆ ಅಣುಕು ಮತದಾನದ ವಿವಿ ಪ್ಯಾಟ್ ನ ಸ್ಲಿಪ್ ಗಳನ್ನು ಅಣುಕು ಮತದಾನದ ಏನಪ್ಪ ಸ್ಲಿಪ್ ಎಂಬ ಬರವಿರುವ ಮುದ್ರೆಯನ್ನು ಒತ್ತುವುದು ಹೌದಾ ಹಾಗೂ ಅದನ್ನು ಗುಲಾಬಿ ಬಣ್ಣದ ಪೇಪರ್ ಸ್ಲಿಪ್ ನೊಂದಿಗೆ ಮೊಹರು ಮಾಡಿ ಕಪ್ಪುಲ ಕೋಟೆಯಲ್ಲಿ ಇಟ್ಟು ಮೊಹರು ಮಾಡುವುದು ಹೌದಾ ಇದು ಮುಂಜಾನೆ ಕೆಲಸ ಅಣುಕು ಮತದಾನ ಹಾಗೂ ಅಣುಕು ಮತದಾನ ಏನು ಅಣುಕು ಮತದಾನ ಹಾಗೂ ಏನು ಅಣುಕು ಮತದಗಳು ತಾಳೆಯಾಗಿವೆ ಅಣುಕು ಮತದಾನದ ನಂತರ ಅಣುಕು ಮತಗಳು ಸಿಪಿಯುನಿಂದ ಅಳಿಸಿ ಹಾಕಲಾಗಿದೆ ಎಂಬುದನ್ನು ಪ್ರಮಾಣೀಕರಿಸಿ ಸಾಕ್ಷ್ಯವನ್ನು ಪಡೆಯುವುದು ಆಮೇಲೆ ಪೋಲಿಂಗ್ ಏಜೆಂಟ್ಗಳ ಹೆಸರು ಅವರ ಪಕ್ಷದ ಹೆಸರು ಆಮೇಲೆ ಏನು ಅಭ್ಯರ್ಥಿ ಹೆಸರು ಆಮೇಲೆ ಪೋಲಿಂಗ್ ಏಜೆಂಟ್ರ ಸಹಿಯನ್ನು ತೆಗೆದುಕೊಂಡು ಪ್ರಿಸೈಡಿಂಗ್ ಆಫೀಸರ್ ಸೈನ್ ಮಾಡಿಬಿಟ್ಟು ತಮ್ಮ ಹತ್ರ ಇಟ್ಕೊಳ್ಳುವುದು ನೆಕ್ಸ್ಟ್ ಇನ್ನು ಈ ಮೂಲಕ ಏನಪ್ಪ ಅಂದ್ರೆ ನೈಜ ಮತದಾನವನ್ನು ಪ್ರಾರಂಭಿಸುವ ಮೊದಲು ಒಟ್ಟು ಮತಗಳು 0 ಇರುತ್ತದೆ ಎಂದು ಖಾತ್ರಿಪಡಿಸಿಕೊಳ್ಳಲು ಎಲ್ಲಾ ಮತಗಟ್ಟೆ ಅಧಿಕಾರಿಗಳ ಸಕ್ಷಮದಲ್ಲಿ ಕಂಟ್ರೋಲ್ ಯೂನಿಟ್ಗೆ ಟೋಟಲ್ ಬಟನ್ ಅನ್ನು ಒತ್ತಲಾಗಿದೆ ಎಂದು ಪ್ರಮಾಣೀಕರಿಸಲಾಗಿದೆ ಸೂಕ್ತ ವೀಕ್ಷಣೆಗೆ ಚೆಕ್ ಮಾಡುವುದು ಕಂಟ್ರೋಲ್ ಯೂನಿಟ್ ಒಟ್ಟು ಮೊತ್ತ 0 ಎಂದು ತೋರಿಸಿದೆ ಕಂಟ್ರೋಲ್ ಯೂನಿಟ್ ಒಟ್ಟು ಮೊತ್ತ 0ಕ್ಕಿಂತ ಹೆಚ್ಚಿವೆ ಎಂದು ತೋರಿಸಿದೆ ಅನ್ನೋದು ಇದು ಬರೋದೇ ಇಲ್ಲ ಯಾಕಂದ್ರೆ ಜೀರೋನ ತೋರಿಸಬೇಕು ಕ್ಲಿಯರ್ ಅಂತ ಹೊಡೆದಿರ್ತೀರ ಆಮೇಲೆ ಪ್ರಿಸೈಡಿಂಗ್ ಆಫೀಸರ್ ಸೈನ್ ಆಮೇಲೆ ಇಲ್ಲೇನಪ್ಪ ಅಂದ್ರೆ ಮೊದಲನೇ ಮತಗಟ್ಟೆ ಅಧಿಕಾರಿ ಮೊದಲನೇ ಪೋಲಿಂಗ್ ಏಜೆಂಟ್ ಹೆಸರು ಎರಡನೇ ಪೋಲಿಂಗ್ ಏಜೆಂಟ್ ಹೆಸರು ಮೂರನೇ ಪೋಲಿಂಗ್ ಏಜೆಂಟ್ ಹೆಸರು ಮೈಕ್ರೋ ಅಬ್ಸರ್ವರ್ ಹೆಸರು ಇವು ನಾಲ್ಕು ಹೆಸರು ಮತ್ತು ಸೈನ್ಗಳನ್ನು ತೆಗೆದುಕೊಂಡು ಈ ಫಾರ್ಮೆಟ್ ಅನ್ನ ಬದಿಗಿಟ್ಕೊಳ್ಳೋದು ನೆಕ್ಸ್ಟ್ ಏನಪ್ಪ ಅಂದ್ರೆ ಕಂಟ್ರೋಲ್ ಯೂನಿಟ್ ನಲ್ಲಿರುವ ಪವರ್ ಪ್ಯಾಕ್ ನಲ್ಲಿ ಬದಲಾವಣೆ ಇದು ಎಕ್ಸೆಪ್ಷನಲ್ ಕೇಸ್ ಇದು ಬರೋದೇ ಇಲ್ಲ ಪವರ್ ಪ್ಯಾಕ್ ಏನಕ್ಕಂದ್ರೆ ಪ್ರತಿಯೊಂದು ಮತಯಂತ್ರವನ್ನ ಚೆಕ್ ಮಾಡಿ ಇಟ್ಟಿರ್ತಾರ ಹಂಗೇನಾದ್ರೂ ಅವಶ್ಯಕತೆ ಬಿದ್ರೆ ಹೌದಾ ವೆರಿ ಸಿಂಪಲ್ ಆಗಿ ಫಿಲ್ ಮಾಡೋದು ಆಮೇಲೆ ಮತಗಟ್ಟೆ ಏಜೆಂಟ್ರ ಹೆಸರು ಯಾಕಂದ್ರೆ ಪಕ್ಷದ ಹೆಸರು ಅಭ್ಯರ್ಥಿ ಹೆಸರು ಆಮೇಲೆ ಅವ್ರಿಗೆ ಸೈನ್ ತಗೊಂಡು ಅದನ್ನ ಏನ್ ಮಾಡೋದಂದ್ರೆ ಚೇಂಜ್ ಮಾಡಿ ಪ್ರಿಸೈಡಿಂಗ್ ಆಫೀಸರ್ ಸೈನ್ ಮಾಡಿ ವಲಯ ಅಧಿಕಾರಿಗೆ ಸಲ್ಲಿಸಿ ಅದನ್ನು ಚೇಂಜ್ ಮಾಡ್ಕೊಳ್ಳೋದು ಹೌದಾ ನೆಕ್ಸ್ಟ್ ಅಂತಹ ಪ್ರಮೇಯ ಬರೋದಿಲ್ಲ ಮ್ಯಾಕ್ಸಿಮಮ್ ಆಗಿ ಬರೋದಿಲ್ಲ ಇನ್ನು ಪ್ರಿಸೈಡಿಂಗ್ ಅಧಿಕಾರಿಯ ವರದಿ ಮತದಾನ ಪೂರ್ಣಗೊಂಡ ತರುವಾಯ ಕ್ಲೋಸ್ ಬಟನ್ ಅನ್ನು ಒತ್ತುವುದು ಅದೆಲ್ಲ ಮುಗಿದ ಮೇಲೆ ಆಮೇಲೆ ಸೇಮ್ ಮತ್ತೆ ಎಲ್ಲ ಈ ಫಾರ್ಮೆಟ್ ಕರ್ನಾಟಕ ವಿಧಾನಸಭೆ ಆಮೇಲೆ ಏನಪ್ಪ ಅಂದ್ರೆ ವಿಧಾನಸಭಾ ಕ್ಷೇತ್ರದ ಹೆಸರು ಆಮೇಲೆ ಪಿ ಸಿ
ಏನಪ್ಪಾ ಅಂದ್ರೆ ಬೂತ್ನ ಹೆಸರು, ಆಮೇಲೆ ಡೇಟು, ನಿಮಗೆ ಮತಗಟ್ಟೆ ನೀಡದಂತ ಸಹಿ, ಶಾಲೆ, ಇವುಗಳನ್ನೆಲ್ಲ ಏನ್ ಕಾಮನ್ ಆಗಿ ಏನ್ ಫಿಲ್ಅಪ್ ಮಾಡ್ಬೇಕಲ್ಲ ಅದನ್ನ ಫಿಲ್ಅಪ್ ಮಾಡ್ಬೇಕು. ಆಮೇಲೆ ಮತ್ತೆ ಇಲ್ಲೂ ಕೂಡ ಮೊದಲನೇ ಫಸ್ಟ್ ಪೋಲಿಂಗ್ ಏಜೆಂಟ್, ಸೆಕೆಂಡ್ ಪೋಲಿಂಗ್ ಏಜೆಂಟ್, ಥರ್ಡ್ ಪೋಲಿಂಗ್ ಏಜೆಂಟ್ ಮತ್ತು ಮೈಕ್ರೋ ಅಬ್ಸರ್ವರ್ ಇವರೆಲ್ಲರ ಹೆಸರು ಆಮೇಲೆ ಸಹಿ ನಿಂತು ಹೋಗ್ಬೇಕು. ಅದ್ರ ಜೊತೆಗೆ ಮತಗಟ್ಟೆ ಏಜೆಂಟ್ಗಳ ಹೆಸರು, ಪಕ್ಷದ ಹೆಸರು, ಅಭ್ಯರ್ಥಿ ಹೆಸರು, ಆಮೇಲೆ ಏಜೆಂಟ್ ಸೈನ್ ತಗೊಂಡು ಪ್ರಿಸೈಡಿಂಗ್ ಆಫೀಸರ್ ಸೈನ್ ಮಾಡ್ಕೊಂಡು ಇದನ್ನ ಇಟ್ಕೊಳ್ಬೇಕು. ಅದಾದ ನಂತರ ನೋಡ್ರಿ ಎಷ್ಟು ಫಾರ್ಮೆಟ್ಗಳನ್ನ ಫಿಲ್ಅಪ್ ಮಾಡೋದಿದೆ, ಯಾವ ಫಾರ್ಮೆಟ್ಗಳನ್ನ ಯಾವ ರೀತಿಯಾಗಿ ನಾನು ಏನಪ್ಪ ಅಂದ್ರೆ ನಿಮ್ಗೆ ಹಾಕ್ತೀನಿ ಇದನ್ನೆಲ್ಲರಿಗೂ. ಯಾರ್ಯಾರಿಗೆ PDF ಫಾರ್ಮೆಟ್ ಬೇಕು ಆಲ್ರೆಡಿ ನಿಮ್ ಗ್ರೂಪಲ್ಲಿ ಸಿಗುತ್ತೆ, ಬಟ್ ಹಂಗೇನಾದ್ರೂ ಅವಶ್ಯಕತೆ ಇದ್ರೆ ನನಗೆ ಮೆಸೇಜ್ ಮಾಡಿ, ನಾನು ಇದು PDF ನಿಮ್ಗೆ ಕಳ್ಸ್ಕೊಡುವಂತ ಕೆಲಸ ಮಾಡ್ತೀನಿ. ಹಂಗಾದ್ರೆ ಬಳಸಿದ ವಿದ್ಯುನ್ಮಾನ ಮತಯಂತ್ರ ಅಥವಾ UV ಪ್ಯಾಟ್ನ ವಿವರಗಳು, ಹೌದಾ, ಪ್ರತಿಯೊಂದಕ್ಕೂ ಬ್ಯಾಲೆಟ್ ಯೂನಿಟ್ಗೂ ಒಂದು ನಂಬರ್ ಇರುತ್ತೆ, CU ಕಂಟ್ರೋಲ್ ಯೂನಿಟ್ಗೂ ಒಂದು ನಂಬರ್ ಇರುತ್ತೆ, VVPAT ಒಂದು ನಂಬರ್ ಇರುತ್ತೆ, ಅದನ್ನ ಎಂಟರ್ ಮಾಡೋದು. ಹೌದಾ, ಇದನ್ನ ಏನಾದರೂ ನೀವು ಚೇಂಜ್ ಮಾಡೋರು ಇದ್ದೀರಾ ಅಂದ್ರೆ, ಯಾವುದೂ ಇಲ್ಲ ಯಾವುದೂ ಇಲ್ಲ ಅಂತ ಯಾಕೆ ಬರ್ತಿದಾರಪ್ಪ ಅಂದ್ರೆ, ಇದು ಚೇಂಜ್ ಮಾಡುವಂತ ಸಂದರ್ಭದಲ್ಲಿ, ಬದಲಾವಣೆ ಮಾಡುವಂತ ಸಂದರ್ಭದಲ್ಲಿ ಮಾತ್ರ ಬಳಕೆ ಆಗ್ತದೆ, ಇಲ್ಲದಿದ್ರೆ ಈ ಫಾರ್ಮೆಟ್ ಏನು ಬಳಕೆ ಆಗೋದಿಲ್ಲ, ಅದು ಬ್ಲ್ಯಾಂಕೇ ಉಳಿತು. ನೆಕ್ಸ್ಟ್, ಆಮೇಲೆ ಅಲ್ಲೂ ಕೂಡ ಆ ಏನು ಫಾರ್ಮೆಟ್ ಹೇಳದ್ನಲ್ಲ, ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಏನೋ ನೀವು CU AU ಏನಾದರೂ ಚೇಂಜ್ ಮಾಡೋದಿದೆ ಅಂದ್ರೆ ಕಂಪ್ಲೀಟ್ ಮತಗಟ್ಟೆ ಏಜೆಂಟರ ಹೆಸರು, ಪಕ್ಷದ ಹೆಸರು, ಅಭ್ಯರ್ಥಿ ಹೆಸರು, ಮತಗಟ್ಟೆ ಏಜೆಂಟರ ಸಹಿ, ಆದ ನಂತರ ನಿಮ್ಮ ಸಹಿ, ಹೌದಾ, ಚೇಂಜ್ ಮಾಡಬೇಕಾದ್ರೆ ಅವಶ್ಯಕತೆ ಬಿದ್ದರೆ ಇದನ್ನ ಫಾರ್ಮ್ಯಾಟ್ನ ಫಿಲ್ ಅಪ್ ಮಾಡ್ಕೊಳ್ಳೋದು. ಆಮೇಲೆ EVM ಮತ್ತು VVPAT ಬದಲಾವಣೆ, ಇದು ಅವಶ್ಯಕತೆ ಬೀಳೋದಿಲ್ಲ, ಅದಕ್ಕೆ ಯಾವುದು ಇಲ್ಲ ಯಾವುದು ಇಲ್ಲ ಅಂತ ಬರೆದಿದ್ದಾರೆ. ನಿಮ್ಗೆ ಅವಶ್ಯಕತೆ ಬಿದ್ದರೆ ಈ ಫಾರ್ಮ್ಯಾಟನ್ನು ನೀವೇನ್ ಮಾಡ್ಬೋದು, ಫಿಲ್ಅಪ್ ಮಾಡ್ಕೊಳ್ಬಹುದು. ಆಮೇಲೆ ನೆಕ್ಸ್ಟ್, ಡಿಕ್ಲರೇಷನ್ ಫಾರ್ಮ್ ಅನುಬಂಧ 7, ವಯಸ್ಸಿನ ಬಗ್ಗೆ ಮತದಾರರ ಘೋಷಣೆ ನಮೂನೆ, ಏನು ಕಡಿಮೆ ವಯಸ್ಸಿದೆ ಅಂತ ಅನಿಸ್ತಾ ಇದ್ರೆ ಅಂತವರು ಘೋಷಣೆ ಮಾಡಬೇಕು, ಯಾಕಂದ್ರೆ ಇದು ಕಡಿಮೆ ವಯಸ್ಸಿರೋರು ಮತದಾನಕ್ಕೆ ಎಪಿಕ್ ನಂಬರ್ ಬಂದಿರೋದಿಲ್ಲ, ಹಂಗಾದ್ರೆ ಅಂತದ ಏನಾದ್ರು ಸಮಸ್ಯೆ ಇದ್ರೆ ಈ ಫಾರ್ಮೆಟ್ ಯೂಸ್ ಮಾಡ್ಕೊಟ್ರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅನುಬಂಧ 9, ಅಪ್ರಾಪ್ತ ವಯಸ್ಕ ಮತದಾರರಿಗೆ ಸಂಬಂಧಪಟ್ಟದ್ದು. ಅಪ್ರಾಪ್ತ ಅಂತ ಹೇಳಿದ್ನಲ್ಲ 18 ವಯಸ್ಸಕ್ಕಿಂತ ಕಡಿಮೆ, ಹೌದಾ, ಅದಕ್ಕೆ ಯಾವುದೂ ಇಲ್ಲ ಯಾವುದೂ ಇಲ್ಲ ಅಂತ ಕೊಟ್ಟಿದ್ದಾರೆ. ಡೇಟ್ ಸೈನು, ಇದು ಕೂಡ ಖಾಲಿ ಉಳಿಯುವಂತ ಫಾರ್ಮೆಟ್, ಹೌದಾ. ನೆಕ್ಸ್ಟ್, ಇಂತಹ ಫಾರ್ಮೆಟ್ಗಳಲ್ಲಿ ಏನು ಖಾಲಿ ಉಳಿತಾವ ಅಂತ ಹೇಳಿದ್ದಿಲ್ಲ, ಇಂತಹ ಫಾರ್ಮೆಟ್ಗಳಲ್ಲಿ ನಿಮ್ಗೆ ಏನಾದರೂ ಡೌಟ್ ಬಂದರೆ ನಿಮ್ಮ ಮೇಲಿನ ಆಫೀಸರ್ಗಳಿಗೆ ಕಾಲ್ ಮಾಡಿಬಿಟ್ಟು ಕ್ಲಿಯರ್ ಆಗಬೇಕು. ಎಲ್ಲೂ ಏನಪ್ಪ ಅಂದರೆ ಸಂಶಯಗಳನ್ನು ಇಟ್ಕೊಳ್ಬಾರ್ದು, ಟ್ರೈನಿಂಗ್ ತಗೊಳ್ಳೋವಾಗಲೂ ಆಮೇಲೆ ಕೆಲಸ ಮಾಡುವಾಗಲೂ. ಇನ್ನು ರಿಟರ್ನಿಂಗ್ ಆಫೀಸರ್ನಿಂದ ಎಲ್ಲ ಸುಸಂಗತ ಸೂಚನೆಗಳನ್ನು ಪಡೆಯುವುದು ಮತ್ತು ತಮ್ಮಲ್ಲಿ ಇಟ್ಕೊಳ್ಳುವುದು, ಹೌದು. ಪೋಲಿಂಗ್ ತಂಡದ ಇತರ ಸದಸ್ಯರ ಪರಿಚಯ ಮಾಡಿಕೊಂಡು ಅವರೊಂದಿಗೆ ನಿಕಟ ಸಂಪರ್ಕ ಕಾಪಾಡಿಕೊಳ್ಳುವುದು, ಹೌದು. ಚುನಾವಣಾ ಸಾಮಗ್ರಿಗಳ ಏನಪ್ಪ ಅಂದ್ರೆ AST ಮತದಾರರ ಪಟ್ಟಿ, ಮತದಾರರ ಅಕಾರಾದಿ ಪಟ್ಟಿ ಪಡೆದುಕೊಳ್ಳುವುದು, ಹೌದು. ಆಮೇಲೆ ಮತಯಂತ್ರದ ಬ್ಯಾಲೆಟ್ ಯೂನಿಟ್ಗಳು, ಕಂಟ್ರೋಲ್ ಯೂನಿಟ್ ಹಾಗೂ VVPAT, ಮತದಾರರ ಅಧಿಕೃತ ಪಟ್ಟಿಯ ಪ್ರತಿಗಳು, ಬಾಣದ ಅಡ್ಡಗುರುತಿನ ರಬ್ಬರ್ ಸ್ಟ್ಯಾಂಪ್, ಗ್ರೀನ್ ಪೇಪರ್ ಸೀಲ್ಗಳು, ಮತದಾರರ ರಿಜಿಸ್ಟರ್, ಮತದಾರರ ಚೀಟಿಗಳು ಇತ್ಯಾದಿಗಳನ್ನು ಪರಿಶೀಲಿಸುವುದು, ಹೌದು. ಮತಗಟ್ಟೆಯಲ್ಲಿ ಮತದಾರರಿಗೆ ಪ್ರತ್ಯೇಕ ಪ್ರವೇಶ ಮತ್ತು ನಿರ್ಗಮನ ಅವಕಾಶ ಮಾಡಿ ಖಚಿತಪಡಿಸಿಕೊಳ್ಳುವುದು, ಹೌದು. ಮತದಾನದ ಪ್ರವೇಶ ಮತ್ತು ಹಂಚಿಕೆ ಮಾಡಿರುವ ಮತದಾರರ ಸಂಖ್ಯೆಗಳನ್ನು ನಿರ್ದಿಷ್ಟಪಡಿಸುವ ನೋಟಿಸ್ ಅನ್ನು ಅಥವಾ ಸ್ಪರ್ಧಿಸಿರುವ ಉಮೇದುವಾರರ ಪ್ರತಿಯನ್ನು ಪ್ರದರ್ಶಿಸುವುದು, ಹೌದು. ಮತ ಚಲಾಯಿಸುವ ಕಂಪಾರ್ಟ್ಮೆಂಟ್ನಲ್ಲಿ ಬ್ಯಾಲೆಟ್ ಯೂನಿಟ್ ಮತ್ತು VVPAT ಅನ್ನು ಇರಿಸಿದ ನಂತರ ಕಂಟ್ರೋಲ್ ಯೂನಿಟ್, ಬ್ಯಾಲೆಟ್ ಯೂನಿಟ್ ಮತ್ತು ಇದಿರೋದಿಲ್ಲ, ಯಾಕಂದ್ರೆ M3 ಬಳಸ್ತಾ ಇದೀವಿ ನಾವು. ಆಮೇಲೆ VVPAT ನಡುವೆ ಸಂಪರ್ಕವನ್ನು ಏರ್ಪಡಿಸುದು, M2 ಇಲ್ಲ, M3 ಇದೆ ಈಗ, ಅದಕ್ಕೆ ಏನಪ್ಪಾ ಅಂದ್ರೆ VSDU ಬರೋದಿಲ್ಲ ಅಲ್ಲಿ, ಹೌದು. ಇನ್ನು ಅಣುಕು ಮತದಾನ ಮತ್ತು ಕಂಟ್ರೋಲ್ ಯೂನಿಟ್ ಫಲಿತಾಂಶವನ್ನು VVPAT ಕಾಗದದ ಸ್ಟ್ರಿಪ್ನೊಂದಿಗೆ ತಾಳೆ ಮಾಡುವುದು, ಕ್ಲಿಯರ್ ಬಟನ್ ಒತ್ತುವ ಮೂಲಕ ಕಂಟ್ರೋಲ್ ಯೂನಿಟ್ನಲ್ಲಿನ ಮಾಹಿತಿ ಬರಿದು ಮಾಡುವುದು, VVPAT ಕಾಗದ ಸ್ಟ್ರಿಪ್ಗಳನ್ನು ಹೊರತೆಗೆಯುವುದು, ಇದನ್ನು ಮಾಡಿರ್ತೀರಾ. ಆಮೇಲೆ ಕಂಟ್ರೋಲ್ ಯೂನಿಟ್ ರಿಸಲ್ಟ್ ಸೆಕ್ಷನ್ನಲ್ಲಿ ಗ್ರೀನ್ ಪೇಪರ್ ಸೀಲ್ ಅನ್ನು ಅಳವಡಿಸುವುದು, ಗ್ರೀನ್ ಪೇಪರ್ ಸೀಲ್ನ ಕ್ರಮ ಸಂಖ್ಯೆಯನ್ನು ಟಿಪ್ಪಣಿ ಮಾಡಿಕೊಳ್ಳಲು ಪೋಲಿಂಗ್ ಏಜೆಂಟ್ರಿಗೆ ಅನುಮತಿಸುವುದು, ಹೌದು. ವಿಳಾಸ ಟ್ಯಾಗ್, ವಿಶೇಷ ಟ್ಯಾಗ್, ಸ್ಟ್ರಿಪ್ ಮೊಹರನ್ನು ಬಳಸಿಕೊಂಡು ಕಂಟ್ರೋಲ್ ಯೂನಿಟ್ ರಿಸಲ್ಟ್ ಸೆಕ್ಷನ್ ಅನ್ನು ಸೀಲ್ ಮಾಡುವುದು ಮತ್ತು ಅಡ್ರೆಸ್ ಟ್ಯಾಗ್ ಬಳಸಿಕೊಂಡು VVPAT ಡ್ರಾಪ್ ಬಾಕ್ಸ್ ಅನ್ನು ಸೀಲ್ ಮಾಡುವುದು ಮಾಡಿರ್ತೀರಾ. ಮತದಾನವನ್ನು ಪ್ರಾರಂಭಿಸುವ ಸಮಯದಲ್ಲಿ ಘೋಷಣೆ ಎಲ್ಲರಿಗೂ ಹೇಳಿರ್ತೀರಾ. ಮತದಾನವನ್ನು ಪ್ರಾರಂಭಿಸುವ ಸಮಯದಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಮತದಾನದ ರಹಸ್ಯ ಕಾಪಾಡುವ ಸಂಬಂಧದಲ್ಲಿ 1951 ಜನತಾ ಪ್ರಾತಿನಿಧ್ಯ ಅಧಿನಿಯಮದ 121ನೇ ಪ್ರಕರಣದ ಒಪ್ಪಂದವನ್ನು ಓದಿ ಹೇಳುವುದು, ನಿಮ್ಮನ್ನು ಕೊಟ್ಟಿರ್ತಾರೆ ಫಾರ್ಮೆಟ್ ಬುಕ್ಲೆಟ್, ಅದನ್ನು ಓದಿ ಹೇಳುವುದು. ಬ್ಯಾಲೆಟ್ ಯೂನಿಟ್, ಕಂಟ್ರೋಲ್ ಯೂನಿಟ್ ಮತ್ತು VVPAT ಕ್ರಮ ಸಂಖ್ಯೆಗಳನ್ನು ಗುರುತು ಮಾಡಿಕೊಳ್ಳಲು ಪೋಲಿಂಗ್ ಏಜೆಂಟ್ಗೆ ಅನುಮತಿ ನೀಡುವುದು, ಹೌದು. ಏನು ಎಡ ತೋರ್ ಬೆರಳಿನ ಮೇಲೆ ಅಳವಡಿಸಲಾದ ಶಾಯಿಯನ್ನು ಹಚ್ಚಿ ಗುರುತು ಮಾಡುವುದು ಮತ್ತು ಮತದಾರರ ರಿಜಿಸ್ಟರ್ಗಳಲ್ಲಿ ನಮ್ಮ 17 ಮತದಾರರ ಸಹಿ, ಎಡಗೈ ಹೆಬ್ಬೆರಳು ಗುರುತನ್ನು ಪಡೆಯುವುದು, ಹೌದು.
ಕಡಿಮೆ ವಯಸ್ಸಿನ ಮತದಾರರಿಂದ ಘೋಷಣೆ, ಇದು ಯಾರದ್ದು ಬರೋದಿಲ್ಲ ಅಂತ ಹೇಳಿದ್ದೀನಿ, ಅದಕ್ಕೊಂದು ಫಾರ್ಮೆಟ್ ಇದೆ. ಹೌದು, ಪ್ರಿಸೈಡಿಂಗ್ ಆಫೀಸರ್ ದಿನಚರಿವೆ ನಿರ್ಮಿಸೋದು, ಇದು ಏನಪ್ಪ ಅಂದ್ರೆ ಪಿ ಆರ್ ಅವ್ರ ಕೆಲಸ. ಇನ್ ವಿಸಿಟ್ ಶೀಟ್ನ ನಿರ್ವಹಣೆ, ಹೌದಾ, ನಿರ್ವಹಿಸ್ತೀರಾ. ನಿಗದಿಪಡಿಸಿದ ವೇಳೆಗೆ ಮತದಾನವನ್ನು ಕೊನೆಗೊಳಿಸುವುದು, ಹೌದು. ದಾಖಲಿಸಿದ ಮತಗಳ ಲೆಕ್ಕಗಳ ಪ್ರತಿಗಳನ್ನು ನಮೂನೆ 17C ಎಲ್ಲ ಪೋಲಿಂಗ್ ಏಜೆಂಟರಿಗೆ ಒದಗಿಸುವುದು. ಆಮೇಲೆ ಮತದಾನ ಮುಗಿಯುವಾಗ ಮಾಡಬೇಕಾದ ಘೋಷಣೆ, ಹೌದು. ಮತಯಂತ್ರ, ವಿವಿಪ್ಯಾಟ್ ಮತ್ತು ಚುನಾವಣಾ ಕಾಗದ ಪತ್ರಗಳನ್ನು ಸೀಲ್ ಮಾಡುವುದು ಸೂಚನೆಗಳ ಪ್ರಕಾರ ಮಾಡಲಾಗಿದೆ, ಹೌದು. ನೆಕ್ಸ್ಟ್ ಇಷ್ಟೇ ಏನಪ್ಪ ಅಂದ್ರೆ ಮುಖ್ಯವಾದ ಫಾರ್ಮೆಟ್ಗಳು. ಈ ಫಾರ್ಮೆಟ್ಗಳಲ್ಲಿ ನಾನು ಜಸ್ಟ್ ಏನಪ್ಪ ಅಂದ್ರೆ ಹೆಂಗ್ ಬಂದಿದೆ ಹಂಗೆ ನಿಮ್ಗೆ ವಿವರಿಸುವಂತ ಕೆಲಸ ಮಾಡಿದೆ. ಎಲ್ಲರೂ ನನ್ನಿಂದ ಹೇಳುವಾಗ, ಯಾಕಂದ್ರೆ ಐ ಆಮ್ ನಾಟ್ ಮಾಸ್ಟರ್ ಟ್ರೈನರ್, ಅದಕ್ಕೆ ತಪ್ಪಾಗಿದ್ರೆ ಕ್ಷಮಿಸ್ರಿ ಅಂತ ಹೇಳ್ತಾ, ಜಸ್ಟ್ ಫಾರ್ಮೆಟ್ ನ ಒಂದು ಹೇಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದ. ಮತ್ತೆ ನನ್ನ ಸಂಪರ್ಕದಲ್ಲಿ ಯಾರ್ಯಾರಿದ್ದೀರಾ, ನಾನು ಏನು ಗ್ರೂಪ್ಗಳನ್ನ ಮಾಡಿದ್ದೀನಿ, ಆ ಗ್ರೂಪ್ಗಳಲ್ಲಿ ಇರುವಂತವ್ರಿಗೆ ಗುರುತಾಗಲಿ ಅನ್ನೋದ ದೃಷ್ಟಿಯಿಂದ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಹೋಪ್ಫುಲ್ ಯೂಸ್ಫುಲ್. ನಿಮಗೆ ಎಲ್ಲಿ ಡೌಟ್ ಇದೆ, ಯಾಕಂದ್ರೆ ನಾನು ಇದನ್ನು ಟ್ರೈನಿಂಗ್ ಹೋಗೋಕ್ಕಿಂತ ಮುಂಚೆನೇ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಆಮೇಲೆ ಏನು ಹಂಚ್ಕೊಂಡಿದ್ದಾರಲ್ಲ, ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಸಿಗಲಿ, ಇಲ್ಲಿ ಏನಿದೆ ಅವು ಕೆಲವು ವಿಷಯಗಳು ಕ್ಲಿಯರ್ ಆಗಲಿ, ನಿಮ್ಗೆ ಎಲ್ಲಿ ಡೌಟ್ ಇದೆ ಅಲ್ಲಿ ಟ್ರೈನಿಂಗ್ ಹೋದಾಗ ಆ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅನ್ನೋಂಥ ದೃಷ್ಟಿಯಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹೋಪ್ಫುಲ್ ಇಟ್ಸ್ ಯೂಸ್ಫುಲ್ ಫಾರ್ ಯು. ನಿನ್ನೆ ವಿಡಿಯೋ ಯಾವ ರೀತಿಯಾಗಿ ನಾವು ಚುನಾವಣಾ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಅನ್ನೋದನ್ನ ಹೇಳಿದ್ದೀನಿ. ಅದಾದ ನಂತರ ಈ ಫಾರ್ಮೆಟ್ಗಳು, ಇನ್ನು ಏನಪ್ಪ ಅಂದ್ರೆ ಯಾವ ರೀತಿ ನಿಮ್ಮ ಸೆಟಪ್ ಇರಬೇಕು, ಸಾಧ್ಯ ಆದ್ರೆ ನೋಡೋಣ. ಎಲ್ಲಾದರೂ ಅದು ಆನಿಮೇಟೆಡ್ ವಿಡಿಯೋ ಸಿಕ್ಕರೆ ನಿಮ್ಮ ಸೆಟಪ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ನಾನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.